हेलो। हेलो हाँ मैडम, नमस्कार। नमस्ते। लक्ष्मी अप्पाडकर अवरा? ಹೌದು, ನಾನು ಇಲ್ಲಿ ಬೆಂಗಳೂರಿಂದ ಸಂತೋಷ್ ಗೌಡ ಅಂತ ಮಾತಾಡ್ತೀನಿ. ಯಾರು? ಸಂತೋಷ್ ಗೌಡ ಅಂತ. ಹೇಳಿ। ಇಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ದೊಂದು ಯಾವ್ದೋ ಒಂದು ಫೋಟೋ ನೋಡಿದೆ, ನಿಮ್ ಪೇಜ್, ನಿಮ್ದು ನಿಮ್ಮ ಬೆಳಗಾವಿ ಪೇಜ್ ಇದೆಯಲ್ಲ. ಅಲ್ಲ ಅಲ್ಲ, ನಿಮ್ಮ ಲಕ್ಷ್ಮಿ ಅಪ್ಪಾಡ್ಕರ್ ಅಂತ ಒಂದು ಪೇಜ್ ಇದೆಯಲ್ಲ ಫೇಸ್ಬುಕ್ ಅಲ್ಲಿ, ಹೌದು ಅದರಲ್ಲಿ ಒಂದು ಯಾವ್ದೋ ಒಂದು ಟ್ಯಾಂಕರ್ ಅಲ್ಲಿ ನೀರ್ದು ಉದ್ಘಾಟನೆ ಮಾಡೋದೊಂದು ಫೋಟೋ ಹಾಕಿದ್ರೆ ನೋಡಿದೆ. ಹೌದು ಬ್ರದರ್, ಅದು ಒಂದ್ ಸ್ವಲ್ಪ ನನ್ನ ಪಿಎಗಳು ಅದನ್ನ ತಪ್ಪು ಮಾಡಿದ್ದಾರೆ, ಈಗ ಸರಿ ಮಾಡಕ್ ಹೇಳಿದೀನಿ. ಮೇಡಮ್ ದಯಮಾಡಿ ಒಂದು ವಿಚಾರ ಬಿಡ್ತೀನಿ, ಕೇಳ್ಬಿಡಿ. ಬೆಳಗಾವಿ ರಾಜಕಾರಣಿಗಳು ಅಂದ್ರೆ ಈಗ ನಾವು ಯಾರದೇ ವಿರೋಧಿಗಳಲ್ಲ. ನಾನು ಖಂಡಿತ ನಾನೇನು ಯಾವ್ದೇ ಸಂಘಟನೆ ಕಟ್ಕೊಂಡಿಲ್ಲ, ಏನಿಲ್ಲ. ನಾನು ಸಾಮಾನ್ಯ ಕನ್ನಡಿಗನಾಗಿ ನಾನು ಅದು ನೋಡಿದೆ, ಫೋನ್ ಮಾಡಿದೆ. ಈಗ ಕರ್ನಾಟಕದಲ್ಲಿ ಇದ್ದ ಮೇಲೆ ನಾವು ಕನ್ನಡ ಭಾಷೆ ಹಾಕೋಬೇಕಾ ಅಥವಾ ಇನ್ನೊಂದು ಹಾಕೋಬೇಕಾ? ಖಂಡಿತವಾಗ್ಲೂ ಕನ್ನಡ ಈಗ ಹಾಕಬೇಕು. ತಮಿಳ್ನಾಡಿಗೆ ನಮ್ಮೂರು ರಾಜಕಾರಣಿಗಳು ಸುಮಾರು ಜನ ಹೋಗಿದ್ದಾರೆ, ಅಲ್ಲಿ ಹೋಗಿ ಕನ್ನಡ ಪ್ರೇಮ ಮರೀತಾರ ತಮಿಳು ಇದು ಮಾಡ್ತಾರ ಅಲ್ಲಿ? ಅದರಂತೆ ಅವ್ರವ್ರಿಗೆ ಬಿಟ್ಟಿರೋ ವಿಚಾರ, ಬಟ್ ಅವರು ಅವ್ರಿಗೆ ಬಿಟ್ಟಿರೋ ಒಂದ್ ಇದೆಲ್ಲ. ನಿಮಿಷ ಒಂದ್ ನೀವು ನಿಮಿಷ ನಾನು ಕೇಳೋದು ಕರ್ನಾಟಕದಲ್ಲಿ ಹೇಳಿ, ನೀವ್ ಹೇಳೋದನ್ನ ನಾನು ಕೇಳದ್ನಲ್ಲ ಇಲ್ಲಿವರೆಗೆ, ಹಾ ನಾನು ಹೇಳಿ. ಫಸ್ಟಿಗೆನೆ ಹೇಳ್ದೆ ನನ್ನ ನಜರ್ಗೆ ಬರದೇ ಅದಾಗಿದೆ ಆಲ್ರೆಡಿ. ನಾನು ಅದನ್ನ ತೆಗೆದು ನನ್ನ ಬೇರೆ, ನೀನು ಸ್ಪೆಷಲ್ ಆಗಿ ಬೇರೆದ್ ಮಾಡಿ ಇವತ್ ಸಾಯಂಕಾಲ ಒಳಗಡೆ ಸ್ಟಿಕ್ ಮಾಡಿ ನನಗೆ ವಾಟ್ಸ್ಆಪ್ ಮಾಡಪ್ಪ ಅಂತ ಈಗಾಗ್ಲೇ ನನ್ನ ಪಿಎನ್ ನ ಅಲ್ಲ, ಅದು ಒಂದೇ ಅಲ್ಲ ಒಪ್ಪಿದ್ದೀನಿ. ಮೇಡಮ್, ಸುಮಾರು ನೋಡಿದೀವಿ. ನೀವು ನೀವು ಮಾಡೋದು ಎಷ್ಟೊಂದು ನೋಡಿದೀವಿ ಹೇಳ್ರಿ. ನಾವು ಬರೀ ಕನ್ನಡನೇ ಇರೋದಿಲ್ಲ ಅಲ್ಲಿ, ಎರಡು ಹಾಕ್ಬೇಕಾಗತ್ತೆ ಬ್ರದರ್. ನಾನು ಎರಡು ಎರಡು ಎಂದು ಕಟ್ಬೇಕು. ಮಹಾರಾಷ್ಟ್ರದಲ್ಲಿ ಹಂಗಾರೆ ಕನ್ನಡ ಹಾಕ್ತಿದಾರ? ಅದ್ ಹಂಗಿರೋದಿಲ್ಲ, ಅವ್ರಿಗೆ ಭಾಷೆ ಅಲ್ಲ, ಬರೋದಿಲ್ಲ, ಹೇಳಿ ಹೇಳಿ ನಾವು ಅವ್ರನ್ನ ಪ್ರತಿನಿಧಿಸ್ತೀವಲ್ಲ. ಮೇಡಮ್, ಪ್ರತಿನಿಧಿಸಿದ್ರು ಕೂಡ ನಾವು ಯಾವ ಜಾಗದಲ್ಲಿ ಅನ್ನ ತಿಂತೀವಿ ಆ ಭಾಷೆನೇ ಇದ್ ಮಾಡ್ಬೇಕೆ ಹೊರತು ಇಲ್ಲಿ ಆಯ್ತು ಬೇರೆ ರೀತಿ ಆಯ್ತು ಕುತಂತ್ರ ಬ್ರದರ್, ಮಾಡಬಾರ್ದು. ಆಯ್ತು, ಓಕೆ ಆಯ್ತು, ಠೀಕ್ ಆಯ್ತು ಅಲ್ಲ, ನೀವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಿರೋದು ಆಯ್ತಪ್ಪ ಕನ್ನಡಿಗರ ಕನ್ನಡಿಗರ ಹಣ. ಅದು ಆಯ್ತಪ್ಪ, ಇಲ್ಲ ಅಂತ ಕನ್ನ ಹೇಳ್ತಾರಾ? ಕನ್ನಡಿಗರ ತೆರಿಗೆ ಹಣ, ಅದನ್ನ ಅರ್ಥ ಇಲ್ಲ ಅಂತ ಮಾಡ್ಕೊಳ್ಳಿ. ಹೇಳದ್ನ, ಕುತಂತ್ರ ಮಾಡ್ಕೊಂಡು ಹೋದ್ರೆ ನೆಮ್ಮದಿ ಇರುತ್ತಾ ಅಲ್ಲಿ ಬೆಳಗಾವಿಲಿ? ಇಲ್ಲ ಅಂತ ಹೇಳದ್ನ. ಆಯ್ತು ಅಲ್ಲಿ ಆಯ್ತು, ನೋಡಿದ್ರೆ ಓಕೆ. ಅವ್ರ ಯಾರೋ ಇವರು ಶಿವಸೇನೆ ಯಾರೋ ಮುಖಂಡ ಒಬ್ಬ ಹೇಳ್ತಾನೆ ಕನ್ನಡ ಶಾಲೆ ಯಾರು ಹಾಕೊಂಡಿರ್ತಾರೆ ಅವ್ರ ಶಿಕ್ಷಕ